ನಮಸ್ಕಾರ, ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರ ಮನದ ಮಾತಿನ ಸಂಗ್ರಹ ಮನ್ ಕಿ ಬಾತ್ ರೇಡಿಯೋದಲ್ಲಿ ಸಾಮಾಜಿಕ ಕ್ರಾಂತಿ ಕೃತಿ ಬಿಡುಗಡೆ. ತಾಯ್ನಾಡಿಗೆ ಮರಳಿ ಚಿಕಿತ್ಸೆ ಪಡೆಯುತ್ತಿರುವ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಆರೋಗ್ಯ ವಿಚಾರಿಸಿದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್. ಮನೆ ಬಾಗಿಲಿಗೆ ಸರ್ಕಾರಿ ಸೌಲಭ್ಯ ತಲುಪಿಸುವ ಜನಸೇವಕ ಯೋಜನೆಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ಮತ್ತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ 22ಕ್ಕೂ ಹೆಚ್ಚು ಸ್ಥಾನ, ಬಿಎಸ್ ಯಡಿಯೂರಪ್ಪ ವಿಶ್ವಾಸ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನದ ಮಾತು ಕಾರ್ಯಕ್ರಮದ ಸಂಚಿಕೆಗಳನ್ನೊಳಗೊಂಡ ಮನ್ ಕಿ ಬಾತ್ ರೇಡಿಯೋದಲ್ಲಿ ಸಾಮಾಜಿಕ ಕ್ರಾಂತಿ ಶೀರ್ಷಿಕೆಯ ಪುಸ್ತಕವನ್ನು ದೆಹಲಿಯಲ್ಲಿಂದು ಬಿಡುಗಡೆ ಮಾಡಲಾಯಿತು. ಈ ಕುರಿತು ಒಂದು ವರದಿ. ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದರು. ಇದರ ಅವತರಣಿಕೆಗಳನ್ನು ಒಳಗೊಂಡ ಪುಸ್ತಕವನ್ನು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಬಿಡುಗಡೆ ಮಾಡಿದರು. ಪ್ರಸಾರ ಭಾರತಿ ಅಧ್ಯಕ್ಷ ಎ ಸೂರ್ಯಪ್ರಕಾಶ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ, ಪ್ರಸಾರ ಭಾರತಿ ಸಿಇಒ ಶಶಿಶೇಖರ ವೆಂಪತಿ ಮತ್ತಿತರರು ಉಪಸ್ಥಿತರಿದ್ದರು. ಅರುಣ್ ಜೇಟ್ಲಿ, ರೇಡಿಯೋ ಪ್ರಬಲ ಮಾಧ್ಯಮವಾಗಿದ್ದು ಎಲ್ಲರಿಗೂ ಸುಲಭವಾಗಿ ಮಾಹಿತಿ ತಲುಪಿಸುತ್ತದೆ. ಟಿವಿ ವಾಹಿನಿಗಳು ಬಂದ ನಂತರವೂ ರೇಡಿಯೋದ ಮಹತ್ವ ಕಡಿಮೆಯಾಗಿಲ್ಲ. ಪ್ರಧಾನಿಯವರು ಕಳೆದ 53 ತಿಂಗಳಿಂದ ನಿರಂತರವಾಗಿ ಮನ್ ಕಿ ಬಾತ್ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ಮೂಲಕ ಮನ್ ಕಿ ಬಾತ್ ತನ್ನದೇ ಆದ ವಿಶೇಷ ಹೆಜ್ಜೆ ಗುರುತನ್ನು ಮೂಡಿಸಿದೆ. ಎಲ್ಲ ಜನರೊಂದಿಗೂ ಎಲ್ಲ ವಿಷಯಗಳ ಬಗ್ಗೆ ಸಂವಾದ ನಡೆಸಿದ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸು ಸಾಧಿಸಿದೆ ಎಂದರು. ಇಂದಿನ ದಿನಗಳಲ್ಲಿ ಟಿವಿ ವಾಹಿನಿಗಳು ಸುದ್ದಿಗಳ ಕಾರ್ಯಸೂಚಿಯನ್ನು ಹೊಂದಿರುತ್ತವೆ, ಆದರೆ ಆಕಾಶವಾಣಿ ವಾರ್ತಾ ಸಂಚಿಕೆಗಳಲ್ಲಿ ನೈಜ ವರದಿಗಾರಿಕೆಯನ್ನು ಕಾಣಬಹುದಾಗಿದೆ. ಸಾಮಾಜಿಕ ಮಾಧ್ಯಮ ಸಹ ಪ್ರಬಲ ಮಾಧ್ಯಮವಾಗಿದ್ದು ಇವುಗಳಲ್ಲಿ ವಸ್ತುಸ್ಥಿತಿಯನ್ನು ದೃಢಪಡಿಸಿಕೊಳ್ಳದ ಸುದ್ದಿಗಳು ಹರಡುತ್ತಿರುವುದು ವಿಷಾದನೀಯ ಎಂದರು. ರೇಡಿಯೋ ಕಾ ಪಾರ್ಟ್ ರಿವೈವಲ್ ಹುವಾ ಎಫ್ಎಂ ಚಾನೆಲ್ಸ್ ಗೆ ಮಾಧ್ಯಮ ಸೆ ಔರ್ ಯೇ ಪೂರೇ ವಿಶ್ವ ಮೇ ಹುವಾ ಔರ್ ಏಕ್ ಪಬ್ಲಿಕ್ ಸೆ ಕಮ್ಯುನಿಕೇಶನ್ ಕರ್ನಾ ಗವರ್ನೆನ್ಸ್ ಕಿ ಎ ಸೂರ್ಯಪ್ರಕಾಶ್. ಮನ್ ಕಿ ಬಾತ್ ಕ್ರಾಂತಿಕಾರಿ ಕಾರ್ಯಕ್ರಮವಾಗಿದ್ದು ಪ್ರಧಾನಿ ಅವರು ಎಲ್ಲ ವರ್ಗದ ಜನರೊಂದಿಗೆ ಸಂವಾದ ನಡೆಸುವುದಕ್ಕೆ ಕಾರ್ಯಕ್ರಮ ಬಳಸಿಕೊಂಡಿದ್ದಾರೆ. ಸಾಮಾಜಿಕ ಪರಿವರ್ತನೆಗೆ ಈ ಕಾರ್ಯಕ್ರಮ ತನ್ನದೇ ಆದ ಕೊಡುಗೆ ನೀಡಿದೆ ಎಂದರು. ಪ್ರತಿ ಕಿತ್ನಾ ಉತ್ಸಾಹ ಪ್ರಧಾನ ಮಂತ್ರಿ ಔರ್ ಅಲಗ್ ಅಲಗ್ ಮಾಧ್ಯಮೋ ಸೆ ಇಸ್ ದೇಶ್ ಕೆ ಕೋನೆ ಕೋನೆ ಸೆ ಲೋಗ್ ಭಾಗ್ ಲೇತೆ ಹೈ ಇಸ್ಕೆ ಲಿಯೆ ಮೈ ಸಮಜ್ತಾ ಹೂ ಕಿ ಯೇ ಏಕ್ ಕ್ರಾಂತಿಕಾರಿ ಅಭಿಯಾನ್ ಹೈ ಔರ್ ಇಸ್ಕೆ ಲಿಯೆ ಆಕಾಶವಾಣಿ ಬಿ ಬಧಾಯಿ ಕಾ ಪಾತ್ರ ಹೈ. ಶಶಿಶೇಖರ್ ವೆಂಪತಿ. ಮನ್ ಕಿ ಬಾತ್ ಕಾರ್ಯಕ್ರಮ ಯೂಟ್ಯೂಬ್ನಲ್ಲೂ ನೇರವಾಗಿ ಪ್ರಸಾರವಾಗಿದ್ದು ಇತರ ಅನೇಕ ವೇದಿಕೆಗಳಿಗೆ ಡಿಜಿಟಲ್ ಹೆಜ್ಜೆ ಗುರುತು ಒದಗಿಸಿದೆ ಎಂದರು. ಇಟ್ ಇಸ್ ಆಲ್ಸೋ ದಿ ಪ್ರಾಬ್ಲಿ ದಿ ಫಸ್ಟ್ ರೇಡಿಯೋ ಪ್ರೋಗ್ರಾಮ್ ಇನ್ ಇಂಡಿಯಾ ಇನ್ ದಿ ಎರಾ ಆಫ್ ಡಿಜಿಟಲ್ ಅಂಡ್ ಸೋಷಿಯಲ್ ಮೀಡಿಯಾ. ಸೊ ನಾಟ್ ಓನ್ಲಿ ಇಸ್ ಇಟ್ ಯು ನೋ ಏರ್ಡ್ ಆನ್ ಟಿವಿ ಚಾನೆಲ್ಸ್, ಇಟ್ ಇಸ್ ಆಲ್ಸೋ ಕ್ಯಾರಿಡ್ ಲೈವ್ ಆನ್ ಯೂಟ್ಯೂಬ್ ಅಂಡ್ ಸೆವರಲ್ ಪ್ಲಾಟ್ಫಾರ್ಮ್ಸ್ ಅಂಡ್ ದಟ್ ಹ್ಯಾಸ್ ಕ್ರಿಯೇಟೆಡ್ ಅ ಲಾರ್ಜ್ ಡಿಜಿಟಲ್ ಫುಟ್ಪ್ರಿಂಟ್ ಫಾರ್ ರೇಡಿಯೋ ಅಂಡ್ ಕ್ರಿಯೇಟೆಡ್ ಅ ಡಿಜಿಟಲ್ ಕಾನ್ಶಿಯಸ್ನೆಸ್ ಫಾರ್ ರೇಡಿಯೋ ಅಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ಲಿ ಲಾಸ್ಟ್ ಇಯರ್ ಆಲ್ ಇಂಡಿಯಾ ರೇಡಿಯೋ ಇಂಟಿಗ್ರೇಟೆಡ್ ಇಟ್ ಸರ್ವಿಸಸ್ ವಿತ್ ದಿ ಲೇಟೆಸ್ಟ್ ಜನರೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿವೈಸಸ್ ಲೈಕ್ ಅಲೆಕ್ಸಾ, ಅಮೆಜಾನ್ ಅಲೆಕ್ಸಾ ಅಂಡ್ ಸೋ ಆನ್. ಸೊ ಯು ಹ್ಯಾವ್ ಮನ್ ಕಿ ಬಾತ್ ಆಸ್ ಅ ಪ್ರೋಗ್ರಾಮ್ ಯು ನೋ ಹೆರಾಲ್ಡಿಂಗ್ ರೆನೈಸಾನ್ಸ್ ಆಫ್ ಸಾರ್ಟ್ಸ್ ಫಾರ್ ರೇಡಿಯೋ ಇನ್ ಇಂಡಿಯಾ. ದೆಹಲಿಯಲ್ಲಿಂದು ಇಂಡಿಯಾ ಟುಡೇ 2019 ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿ ಭಾರತವನ್ನು ಗುರಿಯಾಗಿಸಿ ಯಾವುದೇ ದೇಶ ಹಗುರವಾಗಿ ಪರಿಗಣಿಸಿದರೆ ಅವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಿದೆ, ಭೀಕರ ಪರಿಣಾಮವನ್ನು ಅವರು ಎದುರಿಸಬೇಕಾಗುತ್ತದೆ ಎಂದರು.
ಭಾರತ ದೇಶದ ರಕ್ಷಣಾ ಪಡೆಯು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದ್ದು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ದೇಶವು ತನ್ನದೇ ಆದ ಭದ್ರ ಅಡಿಪಾಯದ ವಿದೇಶಾಂಗ ನೀತಿಗಳನ್ನು ಅಳವಡಿಸಿಕೊಂಡಿದೆ. ನವಭಾರತ ನಿರ್ಮಾಣದಲ್ಲಿ ನಾವೆಲ್ಲರೂ ಕೈಜೋಡಿಸುವುದು ಅತ್ಯಗತ್ಯ ಎಂದರು. ಭಯೋತ್ಪಾದಕರ ವಿರುದ್ಧ ಸರ್ಕಾರವು ದಿಟ್ಟ ಕ್ರಮ ಕೈಗೊಳ್ಳಲಿದೆ. ಭಯೋತ್ಪಾದನೆ ನಿಗ್ರಹ ನಮ್ಮ ಮೊದಲ ಆದ್ಯತೆ. ದೇಶದ ರಕ್ಷಣೆ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. ಆದರೆ ವಿರೋಧ ಪಕ್ಷಗಳು ನಮ್ಮ ಯೋಜನೆಗಳ ಕುರಿತು ಸಂದೇಹ ವ್ಯಕ್ತಪಡಿಸುತ್ತಿರುವುದು ದುರದೃಷ್ಟಕರ ಎಂದರು. ಚಲಿಯೆ ಆಪ್ನೆ ಮಾನಾ ತೋ ಸಾಥಿಯೋ ಆಜ್ ಕಾ ಭಾರತ ನಯಾ ಭಾರತ ಹೈ ಬದಲಾ ಹುವಾ ಭಾರತ ಹೈ ಹಮಾರೆ ಲಿಯೆ ಏಕ್ ಏಕ್ ವೀರ್ ಜವಾನ್ ಕಾ ಖೂನ್ ಅನ್ಮೋಲ್ ಹೈ. ಪಾಕಿಸ್ತಾನದಿಂದ ಬಂಧ ಮುಕ್ತಗೊಂಡು ತಾಯ್ನಾಡಿಗೆ ವಾಪಸ್ಸಾಗಿ ದೆಹಲಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಭಾರತೀಯ ವಾಯುಪಡೆ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ಮಧ್ಯಾಹ್ನ ಸೇನಾ ರೆಫರಲ್ ಆಸ್ಪತ್ರೆಗೆ ವಾಯುಪಡೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ರಕ್ಷಣಾ ಸಚಿವರು ಅಭಿನಂದನ್ ಅವರೊಂದಿಗೆ ಕೆಲ ಹೊತ್ತು ಮಾತನಾಡಿದರು. ಅಭಿನಂದನ್ ಅವರಿಗೆ ದೈಹಿಕ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಗುತ್ತಿದೆ. ಅಭಿನಂದನ್ ಅವರು ವಿಮಾನದಿಂದ ಜಿಗಿದ ಸಂದರ್ಭದಲ್ಲಿ ಆಘಾತಕ್ಕೆ ಒಳಗಾಗಿರಬಹುದೆಂಬ ಆತಂಕದ ಹಿನ್ನೆಲೆಯಲ್ಲಿ ಅವರಿಗೆ ಮಾನಸಿಕ ಸದೃಢತೆ ಪರೀಕ್ಷೆಯನ್ನು ನಡೆಸಲಾಗುವುದು. ಭಯೋತ್ಪಾದನೆ ವಿರುದ್ಧ ಭಾರತ ನಿರ್ಣಾಯಕ ಯುದ್ಧ ಸಾರಲಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. बल्कि दुनिया के अधिकांश देश आतंकवाद से इस समय प्रभावित हैं. लेकिन मैं आपको बताना चाहता हूं बहनों भाइयों, विश्वास रखना. ಉತ್ತರ ಪ್ರದೇಶದ ಚಂದೋಡಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಅವರು, ಭಯೋತ್ಪಾದನೆ ಇಡೀ ವಿಶ್ವಕ್ಕೆ ದೊಡ್ಡ ಬೆದರಿಕೆಯಾಗಿದೆ. ಬಹುತೇಕ ಎಲ್ಲ ದೇಶಗಳು ಈ ಪಿಡುಗಿನಿಂದ ಬಾಧಿತವಾಗಿವೆ. ಸರ್ಕಾರ ಭಯೋತ್ಪಾದನೆಯನ್ನು ನಿಗ್ರಹಿಸಲು ಸಂಕಲ್ಪ ಮಾಡಿದ್ದು ಈ ನಿಟ್ಟಿನಲ್ಲಿ ನಿರ್ಣಾಯಕ ಯುದ್ಧ ಸಾರಲು ತೀರ್ಮಾನಿಸಿದೆ ಎಂದರು. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಹಂದ್ವಾರದಲ್ಲಿ ಭಯೋತ್ಪಾದಕರ ಶೋಧ ಕಾರ್ಯಾಚರಣೆ ವೇಳೆ ಇಬ್ಬರು ಸಿಆರ್ಪಿಎಫ್ ಯೋಧರು ಹಾಗೂ ಇಬ್ಬರು ಪೊಲೀಸರು ಹುತಾತ್ಮರಾಗಿದ್ದಾರೆ. ಭಯೋತ್ಪಾದಕರು ಅಡಗಿರುವ ನಿರ್ದಿಷ್ಟ ಮಾಹಿತಿಯನ್ನಾಧರಿಸಿ ಭದ್ರತಾ ಪಡೆಗಳು ಶೋಧ ನಡೆಸುತ್ತಿದ್ದ ವೇಳೆ ಅಡಗಿ ಕುಳಿತಿದ್ದ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ ನಾಗರಿಕನೋರ್ವ ಗಾಯಗೊಂಡು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಮೃತಪಟ್ಟಿದ್ದಾನೆ. ಘಟನೆಯಲ್ಲಿ ಐವರು ಸೈನಿಕರು ಗಾಯಗೊಂಡಿದ್ದಾರೆ. ಈ ಮಧ್ಯೆ ಪೂಂಚ್ ಜಿಲ್ಲೆಯಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ್ದು ಕಳೆದ ರಾತ್ರಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಜಮ್ಮುವಿನ ಸೋಲಾತ್ರಿ ಗ್ರಾಮದ ಮೇಲೆ ಪಾಕ್ ಪಡೆಗಳು ನಡೆಸಿದ ಭಾರೀ ಪ್ರಮಾಣದ ಶೆಲ್ ದಾಳಿಯಲ್ಲಿ ಒಂದೇ ಕುಟುಂಬದ ಮೂವರು ಮೃತಪಟ್ಟಿದ್ದಾರೆ. ಸೋಲಾತ್ರಿ ಭೆರಾ ಪ್ರದೇಶದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕ್ ಪಡೆಗಳು ಈ ದಾಳಿ ನಡೆಸಿವೆ. ದಾಳಿ ಪರಿಣಾಮ ಈ ಪ್ರದೇಶದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಇಂದು ಮಧ್ಯಾಹ್ನ ರಜೌರಿ ಜಿಲ್ಲೆಯಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮುಂದುವರೆಸಿದೆ ಎಂದು ಸೇನಾ ವಕ್ತಾರರು ತಿಳಿಸಿದ್ದಾರೆ. ನೌಶೇರಾ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಪಡೆಗಳು ಅಪ್ರಚೋದಿತ ಶೆಲ್ ದಾಳಿ ಹಾಗೂ ಗುಂಡಿನ ದಾಳಿ ನಡೆಸಿವೆ. ಇದಕ್ಕೆ ಭಾರತೀಯ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡುತ್ತಿದ್ದು ಗುಂಡಿನ ಚಕಮಕಿ ಮುಂದುವರೆದಿದೆ ಎಂದು ಅವರು ಹೇಳಿದ್ದಾರೆ. A coordinated search operation was launched on Friday morning jointly by the police and security forces in the area. As the searches were going on, the hiding terrorists fired indiscriminately on the search party. And in the process, two police personnel, two CRPF personnel and one civilian sustained critical injuries and later succumbed. ಅಮೆರಿಕ ನಿರ್ಮಿತ F-16 ಯುದ್ಧ ವಿಮಾನಗಳ ಬಳಕೆ ಒಪ್ಪಂದ ಉಲ್ಲಂಘಿಸಿ ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿಗೆ ದುರ್ಬಳಕೆ ಮಾಡಿಕೊಂಡಿರುವುದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮಾಹಿತಿ ಕೇಳಿದೆ. F-16 ಬಳಕೆಯ ಬಗ್ಗೆ ತನ್ನ ಜೊತೆ ಮಾಡಿಕೊಳ್ಳಲಾದ ಒಪ್ಪಂದವನ್ನು ಪಾಕಿಸ್ತಾನ ಉಲ್ಲಂಘಿಸಿದೆಯೇ ಎಂಬ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೋರಲಾಗಿದೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಸುದ್ದಿಸಂಸ್ಥೆಯೊಂದಕ್ಕೆ ತಿಳಿಸಿದೆ. ಭಾರತ ಕಳೆದ ಗುರುವಾರ F-16 ವಿಮಾನದ ಅವಶೇಷಗಳನ್ನು ಪ್ರದರ್ಶಿಸಿ ಭಾರತೀಯ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲು ಪಾಕಿಸ್ತಾನ ವಿಮಾನವನ್ನು ಬಳಸಿಕೊಂಡಿರುವ ಕುರಿತು ದೂರಿತ್ತು. ಇದನ್ನು ಪಾಕಿಸ್ತಾನ ಅಲ್ಲಗಳೆದಿತ್ತು.
ಇಂದಿನಿಂದ ಬಳ್ಳಾರಿಯಲ್ಲಿ ನಡೆಯುತ್ತಿರುವ ಎರಡು ದಿನಗಳ ಐತಿಹಾಸಿಕ ಹಂಪಿ ಉತ್ಸವದ ಭಾಗವಾಗಿ ಕ್ರೀಡಾ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಜಿಲ್ಲಾಧಿಕಾರಿ ರಾಮ್ಪ್ರಸಾತ್ ಮನೋಹರ್ ಉತ್ಸವದಲ್ಲಿ ಮರಳಿನ ಪ್ರತಿಮೆಗಳ ರಚನೆ ಸೇರಿದಂತೆ ಮಕ್ಕಳ ಮನರಂಜನೆಗಾಗಿ ರಾಜಸ್ಥಾನದಿಂದ ಒಂಟೆಗಳನ್ನು ತರಿಸಲಾಗಿದೆ. ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವ ಈ ಉತ್ಸವದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು. ಗ್ರಾಮೀಣ ಕ್ರೀಡೆಗಳಿಗೂ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು. ಮಲ್ಲಯುದ್ಧ ಎರಡಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಕುಸ್ತಿ ಪಂದ್ಯಾವಳ ಮತ್ತೆ ಕೊಡ್ತಾ ಇದೀವಿ, ಮತ್ತೆ ಜಲ ಕ್ರೀಡಾ ಕೂಡ ಇದೆ. ನಾಳೆ ಕೂಡ ಇದೆ ವೇದಿಕೆಯಲ್ಲಿ ಬಹಳಷ್ಟು ಕ್ರೀಡಾಪಟುಗಳಿದೆ. ಇವತ್ತು ಮತ್ತೆ ನಿನ್ನೆ ಕೂಡ ನಾವು ರಜೆ ಬಿಡಿಸಿದ್ವಿ, ಯಾಕಂದ್ರೆ ವಿಶೇಷವಾಗಿ ಇಂಥ ಒಂದು ಉತ್ಸವದಲ್ಲಿ ನಮ್ಮ ಯುವಕರು ಪಾಲ್ಗೊಳ್ಬೇಕು ಮತ್ತೆ ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕು, ಆವಾಗ ಮಾತ್ರ ಮುಂದಿನ ಪರಂಪರೆಗೆ ಇದು ಸಾರುತ್ತದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮಹಿಳಾ ಕಬಡ್ಡಿ ತಂಡದ ಸದಸ್ಯರಿಗೆ ಶುಭ ಹಾರೈಸಿ ಸ್ವತಃ ಕಬಡ್ಡಿ ಆಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಮಹಿಳೆಯರ ವಿಭಾಗದಲ್ಲಿ ಹಂಪಿ ಉತ್ಸವಕ್ಕೆ ಇದು ನಾವು ಥರ್ಡ್ ಇಯರ್ ಬರ್ತಿರೋದು. ಮಹಿಳಾ ತಂಡದ ಕಬಡ್ಡಿ ಪಟು ಗಾಯತ್ರಿ ಕಳೆದ 3 ವರ್ಷಗಳಿಂದ ಹಂಪಿ ಉತ್ಸವದಲ್ಲಿ ಬಳ್ಳಾರಿ ತಂಡದೊಂದಿಗೆ ಪಾಲ್ಗೊಂಡಿದ್ದು 2 ಬಾರಿ ಪ್ರಶಸ್ತಿಯನ್ನು ಗೆದ್ದಿದ್ದೇವೆ, ಈ ಬಾರಿಯೂ ಗೆಲ್ಲುವ ವಿಶ್ವಾಸವಿದೆ ಎಂದರು. ಹಂಪಿ ಸಾಹಸ ಉತ್ಸವದ ಅಂಗವಾಗಿ ಸಾಹಸೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ವಿವಿಧ ಸಾಹಸ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ನೋಪಾಸನಾ ಸಂಸ್ಥೆಯ ಶಾಗಿ ತಿಳಿಸಿದರು. ಸ್ಕೌಟ್ಸ್ ಅಂಡ್ ಗೈಡ್ಸ್ ರೋವರ್ಸ್ ರೇಂಜರ್ಸ್ ಇಲ್ಲಿ ಬಂದಿದ್ದಾರೆ, ಅವರು ಸೇವಾನು ಮಾಡ್ತಿದ್ದಾರೆ. ಸೇವೆ ಕ್ಯಾಂಪ್ 2 ಬ್ಯಾಚ್ ಮಾಡಿದೀವಿ, ಅರ್ಧ ಬ್ಯಾಚ್ ಸೇವೆ ಮಾಡಕ್ಕೆ ಹೋಗಿದ್ದಾರೆ, ಅರ್ಧ ಬ್ಯಾಚ್ ಅಡ್ವೆಂಚರ್ ಪ್ರೋಗ್ರಾಮ್ಗೆ ಬಂದಿದ್ದಾರೆ. ಏನಿಲ್ಲ, ಸಾಹಸ ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿನಿ ಭಾರತಿ, ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ಎನ್ನುವುದನ್ನು ಸಾಬೀತುಪಡಿಸಲು ಇಂತಹ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿರುವುದಾಗಿ ಹೇಳಿದರು. ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಜನಸೇವಕ ಯೋಜನೆಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಫಲಾನುಭವಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್, ಸ್ಥಳೀಯ ಶಾಸಕ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಚ್ಡಿ ಕುಮಾರಸ್ವಾಮಿ ಸರ್ಕಾರದ ಸೌಲಭ್ಯ ಪಡೆಯಲು ಜನರು ಸರ್ಕಾರಿ ಕಚೇರಿಗಳಿಗೆ ಪದೇ ಪದೇ ಭೇಟಿ ನೀಡುವ ಅಗತ್ಯವಿಲ್ಲ, ಜನಸೇವಕ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದರೆ ಜನಸೇವಕ ಕೇಂದ್ರದವರೇ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಗಳನ್ನು ಒದಗಿಸುತ್ತಾರೆ ಎಂದರು. ಪ್ರತಿ ಕುಟುಂಬಕ್ಕೂ ಒಂದು ಸೂರು ಎಂಬುದು ಮೈತ್ರಿ ಸರ್ಕಾರದ ಆದ್ಯತೆ, ಎಲ್ಲರಿಗೂ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಯೋಜನೆ ರೂಪಿಸಿದೆ ಎಂದರು. ಎಲ್ಲ ಯೋಜನೆಗಳಿಗೆ ನೀವು ಸರ್ಕಾರದ ಕಚೇರಿಗಳ ಮುಂದೆ ಹೋಗಿ ನಿಲ್ಲಬೇಕಾದಂತಹ ಅವಶ್ಯಕತೆ ಇದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳ ಪೈಕಿ ಬಿಜೆಪಿ 22ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಎಂಬ ವಿಶ್ವಾಸವನ್ನು ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮೈಸೂರಿನಲ್ಲಿಂದು ವ್ಯಕ್ತಪಡಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 16ರಿಂದ 17 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಳ್ಳಲಾಗಿದ್ದು ಎಲ್ಲೆಡೆ ಬಿಜೆಪಿ ಪರ ಅನುಕೂಲಕರ ವಾತಾವರಣ ಕಂಡುಬಂದಿದೆ. ಮೋದಿ ಪರ ಅಲೆ ಎಲ್ಲೆಡೆ ಕಾಣುತ್ತಿದೆ. ಕೇಂದ್ರದ ಬಜೆಟ್ನಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಆರ್ಥಿಕ ನೆರವು, ಆದಾಯ ಮಿತಿ ಏರಿಕೆ ಹಾಗೂ ಕಾರ್ಮಿಕರಿಗೆ ಕಲ್ಪಿಸಿರುವ ಅನುಕೂಲಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳಲ್ಲಿ ಜಯ ಗಳಿಸಲು ಸಹಕಾರಿಯಾಗಲಿದೆ ಎಂದರು. ಸಮ್ಮಿಶ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವಲ್ಲಿ ವಿಫಲವಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಆಂತರಿಕ ಕಚ್ಚಾಟದಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ. ಈ ಎಲ್ಲ ಅಂಶಗಳಿಂದ ನಮಗೆ ಅನುಕೂಲವಾಗಲಿದೆ ಎಂದು ಯಡಿಯೂರಪ್ಪ ತಿಳಿಸಿದರು. ಸಾಲನೂ ಮನ್ನಾ ಆಗಲಿಲ್ಲ, ರಾಜ್ಯದ ಅಭಿವೃದ್ಧಿ ಕಾರ್ಯವೂ ಆಗಲಿಲ್ಲ. ಜನ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಅಲ್ಲೇ ಪರಸ್ಪರ ಬಡದಾಟ ಹೊಂದಾಣಿಕೆ ಇಲ್ದಿರುವಂತಹದ್ದು, ಇವೆಲ್ಲವೂ ನಮ್ಮ ಚುನಾವಣೆಗೆ ಅನುಕೂಲ ಆಗಲಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರಿನಲ್ಲಿ ಇಂದಿನಿಂದ 2 ದಿನಗಳ ರಾಜ್ಯಮಟ್ಟದ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದೆ. ಸಮ್ಮೇಳನಾಧ್ಯಕ್ಷೆ ಇನ್ಫೋಸಿಸ್ ಪ್ರತಿಷ್ಠಾನದ ಮುಖ್ಯಸ್ಥೆ ಸುಧಾಮೂರ್ತಿ ಅವರನ್ನು ಸಾರೋಟಿನಲ್ಲಿ ಮೆರವಣಿಗೆ ಮೂಲಕ ಸಮ್ಮೇಳನ ನಡೆಯುವ ಕುವೆಂಪು ಕಲಾಮಂದಿರದವರೆಗೆ ಕರೆತರಲಾಯಿತು. ನಂತರ ಸುಧಾಮೂರ್ತಿ ಸಮ್ಮೇಳನಕ್ಕೆ ಚಾಲನೆ ನೀಡಿದರು.
ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನು ಬಳಿಗಾರ್, ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ಕುಮಾರಸ್ವಾಮಿ, ಸಾಹಿತಿ ಬಿಟಿ ಲಲಿತಾ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಸುಧಾಮೂರ್ತಿ, ಮಹಿಳೆಯರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಹಲವಾರು ರೀತಿಯ ಆತಂಕಗಳನ್ನು ಎದುರಿಸುತ್ತಿರುತ್ತಾರೆ. ಅವುಗಳಿಗೆ ಚರ್ಚೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಮಹಿಳೆಯರು ವೈಚಾರಿಕತೆಯಿಂದ ಚಿಂತನೆ ಮಾಡಿದಾಗ ಅವರ ಬದುಕಿನಲ್ಲಿ ಬದಲಾವಣೆ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಶೋಭಾ ಕರಂದ್ಲಾಜೆ, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಗಣನೀಯ ಸಾಧನೆ ಮಾಡಿದ್ದಾರೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದ್ದಲ್ಲಿ ಪುರುಷರನ್ನು ಮೀರಿ ಸಾಧನೆ ಮಾಡುವ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಎಂದು ತಿಳಿಸಿದರು. ಪಿಯುಸಿಯಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತವ್ರು ಯಾರು ಮತ್ತು ರ್ಯಾಂಕ್ ಪಡೆಯೋರು ಯಾರು ಅಂತಂದ್ರೆ ಅದು ಹೆಣ್ಮಕ್ಳೆ. ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಅಲ್ಲಿ ಮೊದಲ ನಂಬರ್ಗಳಲ್ಲಿ ಮೊದಲ ರ್ಯಾಂಕ್ಗಳಲ್ಲಿ ಪಾಸ್ ಆಗೋರು ಯಾರು ಅಂತಂದ್ರೆ ಅದು ಮಹಿಳೆಯರೇ. ಇಡೀ ಜಗತ್ತಿನ ಮನು ಬಳಿಗಾರ್, ಸುಧಾಮೂರ್ತಿ ಅವರ ಸಾಹಿತ್ಯ ಕೃತಿಗಳು 20ಕ್ಕೂ ಅಧಿಕ ಭಾಷೆಗಳಿಗೆ ಭಾಷಾಂತರಗೊಂಡಿವೆ. ಆ ಮೂಲಕ ಕನ್ನಡದ ಕೃತಿಗಳನ್ನು ಜಗತ್ತಿಗೆ ಪರಿಚಯಿಸುವ ಕೆಲಸ ಮಾಡಿದ್ದಾರೆ. ಕನ್ನಡ ಮತ್ತು ಭಾರತೀಯ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಅಪಾರ ಎಂದು ಪ್ರಶಂಸಿಸಿದರು. ನಮ್ಮಲ್ಲಿಯ ಸಾಧಕರ ಬಗ್ಗೆ, ಅಸಾಮಾನ್ಯ ಸಾಧಕರ ಬಗ್ಗೆಯೂ ಕೂಡ ನೋಡಿ, ಇದು ಬಹಳ ಅಸಾಮಾನ್ಯ ಸಾಮಾನ್ಯರು. ಅಲ್ಲಿ ಅವರು ಒಬ್ಬ ಒಂದು ಇಸ್ಲಾಂ ಧರ್ಮದ ಒಂದು ಸಣ್ಣ ವ್ಯಕ್ತಿ ಇರ್ತಾನ, ಅವನು ಎಷ್ಟು ದೊಡ್ಡವ ಅಂತ ಬರುತ್ತೋ ಸರ್. ಭಾರತೀಯ ವ್ಯಂಗ್ಯಚಿತ್ರಕಾರರ ಸಂಸ್ಥೆ ಏರ್ಪಡಿಸಿರುವ ಪಾಂಡು ಟೂನ್ಸ್ ಶ್ರೀ ಬಿವಿ ಪಾಂಡುರಂಗರಾವ್ ಅವರ ಪ್ರಶಸ್ತಿ ವಿಜೇತ ವ್ಯಂಗ್ಯಚಿತ್ರ ಪ್ರದರ್ಶನಕ್ಕೆ ಬೆಂಗಳೂರಿನ ಭಾರತೀಯ ವ್ಯಂಗ್ಯಚಿತ್ರ ಗ್ಯಾಲರಿಯಲ್ಲಿ ಇಂದು ಚಾಲನೆ ನೀಡಲಾಯಿತು. ಖ್ಯಾತ ವ್ಯಂಗ್ಯಚಿತ್ರಕಾರ ಕೆಆರ್ ಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವ್ಯಂಗ್ಯಚಿತ್ರಕಾರ ಬಿವಿ ಪಾಂಡುರಂಗರಾವ್ ವ್ಯಂಗ್ಯಚಿತ್ರದಲ್ಲಿ ರಾಜಕೀಯ, ಕ್ರೀಡೆ, ಪರಿಸರ ಸೇರಿದಂತೆ ಎಲ್ಲಾ ರೀತಿಯ ವಿಷಯಗಳನ್ನು ಒಳಗೊಂಡಿದೆ. ನನ್ನ ಸಂತೋಷಕ್ಕಾಗಿ ವ್ಯಂಗ್ಯಚಿತ್ರ ಬರೆಯುತ್ತೇನೆ ಎಂದರು. ಒಂದು ಸಬ್ಜೆಕ್ಟ್ ಅಂತಿಲ್ಲ, ಬೇರೆ ಬೇರೆ ಥೀಮ್ಗಳು, ಬೇರೆ ಬೇರೆ ವಿಷಯಗಳು ಮೇಲೆ ಬೇರೆ ಕುರಿತು ಬರ್ತೇವೆ. ಮುಖ್ಯವಾಗಿ ನೀವು ಹೇಳಿದ್ರೆ ಇನ್ನೊಂದು ಏನಂದ್ರೆ ಇಲ್ಲಿ ಸಬ್ಜೆಕ್ಟ್ಸು ಫ್ರಮ್ ಎನ್ವೈರನ್ಮೆಂಟ್ ಇಂದ ಹಿಡಿದು ಅಪ್ ಟು ಸ್ಪೋರ್ಟ್ಸ್ ಇನ್ ಜನರಲ್ ಸಬ್ಜೆಕ್ಟ್ ಕೂಡ ಕವರ್ ಆಗಿದೆ. ಇನ್ಕ್ಲೂಡಿಂಗ್ ಕ್ಯಾರಿಕೇಚರು, ಕಾಮಿಕ್ ಸ್ಟ್ರಿಪ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಅನೇಕ ಬಾರಿ ಪ್ರವೇಶ ಪಡೆದು ದಾಖಲೆ ಸಾಧಿಸಿರುವ ಬಿವಿ ಪಾಂಡುರಂಗರಾವ್ ಅವರ ವ್ಯಂಗ್ಯಚಿತ್ರಗಳ ಪ್ರದರ್ಶನ ಈ ತಿಂಗಳ 23ರವರೆಗೆ ನಡೆಯಲಿದ್ದು ಸಾರ್ವಜನಿಕರಿಗೆ ಪ್ರವೇಶ ಉಚಿತವಾಗಿರುತ್ತದೆ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯವು ಬೆಂಗಳೂರಿನಲ್ಲಿಂದು ಬೇಟಿ ಬಚಾವೋ ಬೇಟಿ ಪಡಾವೋ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕಾರ್ಯಕ್ರಮವನ್ನು ಸಂಸದ ಪಿಸಿ ಮೋಹನ್ ಉದ್ಘಾಟಿಸಿದರು. ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯದ ಹೆಚ್ಚುವರಿ ಮಹಾನಿರ್ದೇಶಕ ಎಂ ನಾಗೇಂದ್ರ ಸ್ವಾಮಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಬಳಿಕ ಸಂಸದ ಪಿಸಿ ಮೋಹನ್ ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಬೆಳೆಸಿ ಕಾರ್ಯಕ್ರಮವು ಯಶಸ್ವಿಯಾಗಿ ಜಾರಿಯಾಗಿದ್ದು ಹೆಣ್ಣು ಮಕ್ಕಳ ಭವಿಷ್ಯವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ಎಂದರು. ಒಂದು ಕಾರ್ಯಕ್ರಮಗಳನ್ನು ಕೇವಲ 4.75 ವರ್ಷಗಳಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ಸಾಕ್ಷಿಯಾಗಿ ತಮಗೆ ಎಲ್ಲ ಇವತ್ತು ಒಂದು ಎಕ್ಸಿಬಿಷನ್ ಮುಖಾಂತರ ಈ ಬೇಟಿ ಬಚಾವ್ ಬೇಟಿ ಪಡಾವ್, ಇದು ಒಂದು ಬಹಳ ಒಂದು ಮಹತ್ವದ ಒಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ಮೊದಲಿಂದಲೂ ಕೂಡ ಎಲ್ಲೋ ಒಂದು ಕಡೆ ಹೆಣ್ಣು ಮಗು ಹುಟ್ಟುಬಿಟ್ರೆ ಆ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಭಾರ, ಏನೋ ಆ ಕುಟುಂಬಕ್ಕೆ ಒಂದು ತೊಂದರೆ ಅಂತ ಹೇಳ್ತಿದ್ರು. ಆದರೆ ಅದನ್ನು ನಾವೆಲ್ಲ ಇವಾಗ ಮರೆಯುವಂಥ ಕಾಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹೆಣ್ಣುಮಕ್ಳು ದೇಶದಲ್ಲಿ ಏನಾಗಿಲ್ಲ ಹೇಳಿ, ಎಲ್ಲವನ್ನೂ ಆಗಿದ್ದಾರೆ. ಇವತ್ತು ಯಾವತ್ತು ಒಂದು ಕಾಲದಲ್ಲಿ ಹೆಣ್ಣುಮಕ್ಳು ಅಂಗಡಿಗೆ ಹೋಗಬಾರ್ದು, ವ್ಯಾಪಾರ ಮಾಡಬಾರ್ದು, ಏನೋ ಒಂದು ಇದಾಗ, ಇವತ್ತು ಎಲ್ಲ ಇದೆ. ದೇಶದಲ್ಲಿ ರಾಷ್ಟ್ರಪತಿ ಆಗಿದ್ದಾರೆ, ಇವತ್ತು ದೇಶದಲ್ಲಿ ಪ್ರಧಾನಿ ಆಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಕುರಿತು ಮಾಹಿತಿ ಕಲ್ಪಿಸುವ ವಸ್ತು ಪ್ರದರ್ಶನ ಹಾಗೂ ಕಲಾತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಬೆಳಗಾವಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಉಪ ಔಷಧ ನಿಯಂತ್ರಣ ಪ್ರಾದೇಶಿಕ ಕಚೇರಿ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶಿವಾನಂದ ಪಾಟೀಲ್, ಶಾಸಕರಾದ ಅಭಯ್ ಪಾಟೀಲ್, ಮಹಾಂತೇಶ್ ಕವಟಗಿಮಠ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು.
ಶಿವಾನಂದ ಪಾಟೀಲ್ ಆರೋಗ್ಯ ಇಲಾಖೆಗೆ ಅಗತ್ಯವಿರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಳಂಬ ಹಾಗೂ ಬಡ್ತಿ ನೀಡುವಲ್ಲಿ ಎದುರಾಗಿರುವ ಅಡಚಣೆಗಳಿಂದಾಗಿ ಇಲಾಖೆಯ ಅಧಿಕಾರಿಗಳು ದಕ್ಷತೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದಕ್ಷತೆಯಿಂದ ಕಾರ್ಯನಿರ್ವಹಿಸುವುದರಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಹಿಂಜರಿಯುವುದಿಲ್ಲ. ಆದರೆ ಒಂದು ಮಾತನ್ನ ನಾನು ನಿಮ್ಗೆ ಭರವಸೆ ಕೊಡ್ತೀನಿ. ಸತೀಶ್ ಜಾರಕಿಹೊಳಿ ಆನ್ಲೈನ್ ಮೂಲಕ ಮಾರಾಟ ಮಾಡುವ ಔಷಧಗಳ ಗುಣಮಟ್ಟದ ಬಗ್ಗೆ ನಿಗಾ ವಹಿಸುವ ಅಗತ್ಯವಿದೆ ಎಂದು ಆರೋಗ್ಯ ಸಚಿವರಿಗೆ ಮನವಿ ಮಾಡಿದರು. ಡಿಜಿಟಲ್ ಕ್ಷೇತ್ರದಲ್ಲಿ ಎದುರಾಗುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಸ್ಪರ್ಧೆಯ ಅಂತಿಮ ಸರಣಿಯ ಕಾರ್ಯಕ್ರಮ ಉಡುಪಿ ಜಿಲ್ಲೆಯ ಮಣಿಪಾಲದ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಯುತ್ತಿದೆ. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಹೆಪ್ಸಿಬಾ ರಾಣಿ ಉದ್ಘಾಟಿಸಿದರು. ಅಖಿಲ ಭಾರತ ಮಟ್ಟದಲ್ಲಿ 48 ಕೇಂದ್ರಗಳಲ್ಲಿ ಏಕಕಾಲಕ್ಕೆ ನಡೆಯುತ್ತಿರುವ 36 ಗಂಟೆಗಳ ಸರಣಿ ಕಾರ್ಯಕ್ರಮ ಇದಾಗಿದೆ. ಮಣಿಪಾಲ ತಾಂತ್ರಿಕ ಮಹಾವಿದ್ಯಾಲಯದ ಜಂಟಿ ನಿರ್ದೇಶಕ ಡಾಕ್ಟರ್ ಬಿಎಚ್ ವಿಪೈ ಈ ಕಾರ್ಯಕ್ರಮ ನಮ್ಮ ವಿದ್ಯಾಲಯದಲ್ಲಿ 2ನೇ ಬಾರಿ ನಡೆಯುತ್ತಿದ್ದು 36 ಗಂಟೆಗಳ ಅವಧಿಯಲ್ಲಿ ತಾಂತ್ರಿಕ ವಿದ್ಯಾರ್ಥಿಗಳು ಸರ್ಕಾರಿ ಇಲಾಖೆಗಳು ಮತ್ತು ಕೈಗಾರಿಕಾ ಉದ್ಯಮಿಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಯತ್ನಿಸಲಿದ್ದಾರೆ ಎಂದು ಹೇಳಿದರು. 2 ಲಕ್ಷ ವಿದ್ಯಾರ್ಥಿಗಳಲ್ಲಿ 1400 ಮಂದಿಯನ್ನು ಸೆಲೆಕ್ಟ್ ಮಾಡಿ ಇಡೀ ದೇಶದಲ್ಲಿ ಸುಮಾರು 48 ಕೇಂದ್ರಗಳಲ್ಲಿ ನಡೀತಾ ಇರುವಂಥ ಏಕಕಾಲದಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಇದು. ಇದು ಇವತ್ತು ಬೆಳಿಗ್ಗೆ 8:25 ಶುರುವಾಗಿದೆ. ಇದು ನಾಳೆ ರಾತ್ರಿ 8:25 ಸುಮಾರಿಗೆ ಮುಗೀತದೆ. ಅಂದರೆ ಸುಮಾರು ಸತತವಾಗಿ 36 ಗಂಟೆಗಳ ಕಾಲ ನಮ್ಮ ತಾಂತ್ರಿಕ ವಿದ್ಯಾರ್ಥಿಗಳು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ತಮ್ಮಲ್ಲಿರುವಂಥ ಒಂದು ಟೆಕ್ನಿಕಲ್ ನಾಲೆಜ್ ಅಂತ ನಾವೇನು ಹೇಳ್ತೀವಿ ಅದನ್ನು ಉಪಯೋಗಿಸಿ ನಮ್ಮ ಸರ್ಕಾರಿ ಇಲಾಖೆಗಳು ಹಾಗೂ ಕೈಗಾರಿಕೋದ್ಯಮದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಅವರು ತಮ್ಮ ಮೈಂಡನ್ನು ಉಪಯೋಗಿಸಿ ಅದಕ್ಕೆ ಇರುವಂಥ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕಂಡುಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾರೆ. ನಾವು ಇವತ್ತು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನಲ್ಲಿ 36 ಅವರ್ಸ್ ನಾನ್ ಸ್ಟಾಪ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಬಂದಿದ್ದೀವಿ. ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ನಮಗೆ ಜಾಸ್ತಿ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಪವನ್ ಕುಮಾರ್ ಹ್ಯಾಕಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರಿಂದ ಟೀಮ್ ವರ್ಕ್ ಹೇಗಿರುತ್ತದೆ ಎಂಬುದನ್ನು ತಿಳಿಯಲು ಅವಕಾಶವಾಗಿದೆ. ತಾಂತ್ರಿಕ ವಿದ್ಯಾರ್ಥಿಗಳಿಗೆ ನರೇಂದ್ರ ಮೋದಿ ಸರ್ಕಾರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಟೆಕ್ನಾಲಜಿ ಬಗ್ಗೆ ಗೊತ್ತಿರೋರಿಗೆಲ್ಲಾನು ಒಳ್ಳೆ ಆಪರ್ಚುನಿಟಿ ಇದು. ಮೋದಿ ಗೌರ್ಮೆಂಟ್ ಒಳ್ಳೆ ಇದನ್ನ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ. ಪ್ಲೀಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಮುಂಬೈನ ವಿದ್ಯಾರ್ಥಿನಿ ಸೃಷ್ಟಿ ಪಾಠಕ್ ರಾಷ್ಟ್ರಮಟ್ಟದ ಈ ಕಾರ್ಯಕ್ರಮದಲ್ಲಿ ಕೋಡ್ಗಳ ಅಭಿವೃದ್ಧಿ ಬಗ್ಗೆ ಪ್ರಯತ್ನಗಳು ನಡೆದಿವೆ. ದೇಶ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ಕಾರ್ಯಕ್ರಮ ಇದಾಗಿದೆ ಎಂದರು. ಇನ್ನೋವೇಟ್ ಅಂಡ್ ಪ್ರೊವೈಡ್ ಗ್ರೇಟ್ ಸೊಲ್ಯೂಷನ್ಸ್ ಫಾರ್ ಆರ್ ಕಂಟ್ರಿ. ಅಂತಾರಾಷ್ಟ್ರೀಯ ದುಡಿಯುವ ವರ್ಗದ ಮಹಿಳಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಪುರಸಭೆಯ ಮುಂಭಾಗದಲ್ಲಿಂದು ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಹಾಗೂ ಸಂವಿಧಾನ ಸಂರಕ್ಷಣೆ ಕುರಿತು ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿತ್ತು. ಮಹಿಳಾಪರ ಸಂಘಟನೆಯ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಶಾಸಕಿ ಸೌಮ್ಯಾರೆಡ್ಡಿ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಮಹಿಳೆಯರು ಹಿಂದುಳಿದಿದ್ದಾರೆ. ಇದಕ್ಕೆ ಪುರುಷ ಪ್ರಧಾನ ಸಮಾಜ ಕಾರಣವಾಗಿದೆ. ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಮಹಿಳೆಯರ ಪ್ರಮಾಣ ಕಡಿಮೆ ಇದೆ ಎಂದರು. ಮಾಜಿ ಸಚಿವೆ ರಾಣಿ ಸತೀಶ್, ಮಹಿಳೆಯರು ಎಲ್ಲಾ ಸ್ತರಗಳಲ್ಲಿ ಪ್ರಬಲಗೊಳ್ಳಬೇಕು. ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಸಿಕ್ಕಿರುವ ಪ್ರಾತಿನಿಧ್ಯ ಸಂಸತ್ತಿನಲ್ಲೂ ಸಿಗುವಂತಾಗಬೇಕು ಎಂದರು. ರಾಜಕೀಯವಾಗಿ ಒಂದು ಹಂತದಲ್ಲಿ
ತಳದಲ್ಲಿ ಪಂಚಾಯತ್ ರಾಜ್ನಲ್ಲಿ ನಾವು ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗಿ ಇವತ್ತು ಒಂದು 12 ಲಕ್ಷ. ದೀನ್ ದಯಾಳ್ ದಿವ್ಯಾಂಗ ಪುನರ್ವಾಸ್ ಯೋಜನೆ ಕುರಿತ ರಾಷ್ಟ್ರೀಯ ಸಮಾವೇಶ ದೆಹಲಿಯಲ್ಲಿಂದು ನಡೆಯಿತು. ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವ ತಾವರ್ಚಂದ್ ಗೆಹ್ಲೋಟ್ ಹಾಗೂ ಇದೇ ಖಾತೆಯ ರಾಜ್ಯ ಸಚಿವ ರಾಮದಾಸ್ ಅಥಾವಳೆ ಸಮಾವೇಶ ಉದ್ಘಾಟಿಸಿದರು. ಪ್ರತಿಭಾವಂತ ದಿವ್ಯಾಂಗರನ್ನು ಸನ್ಮಾನಿಸಲಾಯಿತು. ನೌಕರಿಯೋ ಸೇ ಲೇಕರ್ ಶಿಕ್ಷಣ ಸಂಸ್ಥಾನೋ ಮೇ ಭೀ ಆರಕ್ಷಣ ಸುರಕ್ಷಿತ್ ಕಿಯಾ ಗಯಾ ಹೈ. ನಯಾ ಆಕ್ಟ್ ಬನಾಯಾ ತಾವರ್ಚಂದ್ ಗೆಹ್ಲೋಟ್. ಕೇಂದ್ರ ಸರ್ಕಾರ ಜಾರಿಗೆ ತಂದ ಹೊಸ ಕಾಯ್ದೆಯಿಂದ ದಿವ್ಯಾಂಗರಿಗೆ ಉದ್ಯೋಗಗಳಲ್ಲಿ 4%, ಉನ್ನತ ಶಿಕ್ಷಣದಲ್ಲಿ 5% ಮೀಸಲಾತಿ ಕಲ್ಪಿಸಿಕೊಡಲಾಗಿದೆ ಎಂದರು. ಸರ್ಕಾರಿ ನೌಕರಿ ಚಾಹೆ ರಾಜ್ಯಕ್ಕೆ ಹೋ ಯಾ ಭಾರತ ಸರ್ಕಾರಕ್ಕೆ ಅಬ್ ಹಮ್ನೆ 4% ಕಿಯಾ. ಶೈಕ್ಷಣಿಕ ಸಶಕ್ತೀಕರಣ ಕಿ ದೃಷ್ಟಿ ಸೇ ಉಚ್ಚ ಶಿಕ್ಷಾ ಪ್ರಾಪ್ತ ಕರಣಕ್ಕೆ ಲಿಯೇ 5% ಆರಕ್ಷಣ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ರಾಜತಾಂತ್ರಿಕತೆಯಿಂದ ಭಯೋತ್ಪಾದನೆಯನ್ನು ಪೋಷಿಸುತ್ತಿರುವ ಪಾಕಿಸ್ತಾನ ಜಾಗತಿಕವಾಗಿ ಪ್ರತ್ಯೇಕಗೊಂಡಿದೆ ಎಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಹೇಳಿದ್ದಾರೆ. ಮಧ್ಯಪ್ರದೇಶದ ಉಮೇರಿಯಾದಲ್ಲಿಂದು ಬಿಜೆಪಿ ವಿಜಯ ಸಂಕಲ್ಪ ರ್ಯಾಲಿಯಲ್ಲಿ ಅವರು ಪಾಕಿಸ್ತಾನ ಇದೀಗ ಇತರ ದೇಶಗಳೊಂದಿಗೆ ಪ್ರತ್ಯೇಕಗೊಂಡಿದ್ದು ಯಾವುದೇ ದೇಶ ಗೌರವ ನೀಡುತ್ತಿಲ್ಲ, ದೇಶಕ್ಕೆ ಗೌರವ ಸಿಗಲು ದೇಶದ ಸುರಕ್ಷತೆಗೆ ಹಾಗೂ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿ ಕಲಿಸಲು ಚುನಾವಣೆ ನಡೆಯಬೇಕು, ಕೆಲ ವ್ಯಕ್ತಿಗಳ ಆಸೆ ಈಡೇರಿಕೆಗಲ್ಲ ಎಂದರು. ಪ್ರಧಾನಮಂತ್ರಿ ಬನ್ನೆ ಕಾ ಮನ್ ಹೋ ಚುಕಾ ಹೈ ಇಸ್ಲಿಯೇ ನಾ ನೇತಾ ನಾ ನೀತಿ ನಾ ಸಿದ್ಧಾಂತ ಏಕ್ ಅಜೀಬ್ ಪ್ರಕಾರ ಕಾ ಗಠಬಂಧನ್ ಕರ್ಕರ್ ಆಗೇ ಬಢೆ ಚುನಾವ್ ದೇಶ್ ಕೆ ಲಿಯೆ ಹೋ. ಹೈದರಾಬಾದ್ನಲ್ಲಿಂದು ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 5 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತವು ಪ್ರವಾಸಿ ತಂಡದ ವಿರುದ್ಧ 6 ವಿಕೆಟ್ಗಳ ಜಯ ದಾಖಲಿಸಿತು. ಬ್ಯಾಟಿಂಗ್ ಆರಂಭಿಸಿದ ಭಾರತವು ಆರಂಭಿಕ ಬ್ಯಾಟ್ಸ್ಮನ್ ಶಿಖರ್ ಧವನ್ ಅವರನ್ನು ಕಳೆದುಕೊಂಡು ಸಂಕಷ್ಟ ಸ್ಥಿತಿಯಲ್ಲಿತ್ತು. ಆದರೆ ನಂತರ ಆಗಮಿಸಿದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ತಂಡಕ್ಕೆ ನೆರವಾದರು. ಆದರೆ ಕೌಂಟರ್ ನಿಲೆ ಬೌಲಿಂಗ್ನಿಂದ 2 ವಿಕೆಟ್ಗಳನ್ನು ಭಾರತವು ಕಳೆದುಕೊಂಡಿತು. ಈ ಮಧ್ಯೆ ಭಾರತದ ವಿಕೆಟ್ ಕೀಪರ್ ಧೋನಿ ಹಾಗೂ ಕೇದಾರ್ ಜಾಧವ್ ಅವರ ಅರ್ಧಶತಕದ ನೆರವಿನಿಂದ ಭಾರತವು ಜಯ ಗಳಿಸಲು ಸಾಧ್ಯವಾಯಿತು. ಇದಕ್ಕೂ ಮುನ್ನ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಆಸ್ಟ್ರೇಲಿಯಾ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 236 ರನ್ 56 ರನ್ ಉಸ್ಮಾನ್ ಖವಾಜಾ 50, ಜಿಜೆ ಮ್ಯಾಕ್ಸ್ವೆಲ್ 40, ಸ್ಟೋಯಿನಿಸ್ 37 ರನ್ ಗಳಿಸಿದರು. ಭಾರತದ ಪರ ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ ಕಬಳಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಒಣಹವೆ ಮುಂದುವರೆದಿದೆ. ಕಲಬುರಗಿಯಲ್ಲಿ ಗರಿಷ್ಠ 37.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಕನಿಷ್ಠ 13.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಚದುರಿದಂತೆ ಮಳೆ, ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಸಾಧ್ಯತೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಂಜು ಮುಸುಕುವ ಸಂಭವ. ಗರಿಷ್ಠ 33, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರ ಮನದ ಮಾತಿನ ಸಂಗ್ರಹ ಮನ್ ಕಿ ಬಾತ್ ರೇಡಿಯೋದಲ್ಲಿ ಸಾಮಾಜಿಕ ಕ್ರಾಂತಿ ಕೃತಿ ಬಿಡುಗಡೆ. ತಾಯ್ನಾಡಿಗೆ ಮರಳಿ ಚಿಕಿತ್ಸೆ ಪಡೆಯುತ್ತಿರುವ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಆರೋಗ್ಯ ವಿಚಾರಿಸಿದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್. ಮನೆ ಬಾಗಿದಿಗೆ ಸರ್ಕಾರಿ ಸೌಲಭ್ಯ ತಲುಪಿಸುವ ಜನಸೇವಕ ಯೋಜನೆಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ಹಾಗೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ 22ಕ್ಕೂ ಹೆಚ್ಚು ಸ್ಥಾನ, ಬಿಎಸ್ ಯಡಿಯೂರಪ್ಪ ವಿಶ್ವಾಸ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.